ಪೈರುಗಳ ಬಾಗಿಸೋ ಮಹನೀಯ ನಿರ್ಮಲ ಮನಸ್ಸುಗಳ ಪಳಗಿಸೋ ಗುರುವರಿಯ ಆನಂದ ಗುರುವೇವ ವಂದನೆ ಅರಿವಿನ ದರ್ಪಣದ ಭೇದವೇ ಮಕ್ಕಳ ಅರಿವಿನ ದೀಪ ಬೋಲೋ ಭಾರತ್ ಮಾತಾ ಕೀ बोलो भारत माता की बोलो भारत माता की वंदे 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 विद्ये एंबतक्कंथदिके हेच्चु आद्यते कोडबेकु गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्मा तस्मै श्री गुरुवे नमः गुरुवे सर्वलोकानां विशुदे भवरोगिणां ನಿಧಯೆ ಸರ್ವವಿಧ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮಃ. ಗುರುಗಳಿಗೆ ಪ್ರಾರ್ಥನೆ ಮಾಡ್ತಾ ಪ್ರತಿದಿನ ಪ್ರತಿ ವಿದ್ಯಾರ್ಥಿಗಳು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಜಗದಪ್ಪಿದರ ಮುಂದೆ ಪಾರ್ವತಿ ಪರಮೇಶ್ವರವು ಯಾವೊಬ್ಬ ವಿದ್ಯಾರ್ಥಿ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡ್ದಿರ ನೀವು ಶಾಲೆಗೆ ಬಂದರೂ ಅದು ವೃತಃ ವೇಸ್ಟ್ ಆಗುತ್ತೆ. ವಿದ್ಯಾರ್ಥಿಗಳು ಮೊದಲು ಗೌರವಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ತಂದೆ ತಾಯಿನ. ಅದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಎರಡನೇದು, ನಾಳೆಯಿಂದ ಶಾಲೆ ಒಳಗಡೆ ನೀವು ಪ್ರವೇಶ ಮಾಡುವಾಗ ನಿಮ್ಮ ನಿಮ್ಮ ಕ್ಲಾಸ್ ಟೀಚರ್ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಗುರುಗಳ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು ಸಂಸ್ಕೃತಿ ಸಂಪ್ರದಾಯ. ಯಾವತ್ತು ಗುರುಗಳ ಪಾದಕ್ಕೆ ನಾವು ತಲೆ ಬಗ್ಗಿಸಿ ನಮಸ್ಕರಿಸ್ತೀವಿ, ನಾವು ಕಲಿತಕ್ಕಂತಹ ವಿದ್ಯೆ ಜ್ಞಾನ ನಮಗೆ ಅಪಾರವಾದಂಥ ರೀತಿಯಲ್ಲಿರುತ್ತೆ. ಇನ್ನು ಮೂರನೇದು, ನಮಗೆ ಭಾರತಾಂಬೆ, ಭಾರತಾಂಬೆಯ ಮಡಿಲಲ್ಲಿ ನಾವಿದ್ದೇವೆ. ಈ ವಿದ್ಯಾಸಂಸ್ಥೆ ಜಾತಿ ಮತ ಭೇದವಿಲ್ಲ, ಹಿಂದೂ ಕ್ರೈಸ್ತ ಮುಸಲ್ಮಾನ್ ನಾವೆಲ್ಲರೂ ಒಂದಾಗಿ ಒಂದಾಗಿದ್ದು ವಿದ್ಯೆ ಎಂಬತಕ್ಕಂಥ ತಾಯಿ ಶಾರದೆಯನ್ನು ಆರಾಧನೆ ಮಾಡೋಣ.